ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರುವಂತಹ ಸಾಂಬಾರ್ ರೆಸಿಪಿಯ ಜೊತೆ ಬಂದಿದ್ದೀನಿ ಇದು ಗುಳ್ಳ ಬದನೆಕಾಯಿಯ ಹಳದಿ ಹುಳಿ ಬೇಳೆಯನ್ನು ಹಾಕದೆ ಹಾಗೆ ರುಚಿಯಾಗಿ ಮಾಡುವಂಥ ಒಂದು ಅಡಿಗೆ ಮತ್ತೊಂದು ಕರಾವಳಿ ಭಾಗದ ಅಡಿಗೆ ಅಂತ ಹೇಳ್ಬೋದು ಗುಳ್ಳ ಬದನೆಕಾಯಿ ಅಥವಾ ಮಟ್ಟುಗುಳ್ಳ ಅಂತ ಹೇಳಿ ಕರೀತಾರೆ ಹೆಚ್ಚಾಗಿ ಕರಾವಳಿ ಭಾಗದಲ್ಲಿ ಇದು ಸಿಗುತ್ತೆ ಇದು ವಿಶೇಷವಾದಂತಹ ಒಂದು ರುಚಿಯನ್ನು ಮತ್ತು ಒಂದು ಪರಿಮಳವನ್ನು ಹೊಂದಿರುತ್ತೆ ಇದನ್ನು ಉಪಯೋಗಿಸಿ ಬೋಳು ಹುಳಿಯನ್ನು ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಹಳದಿ ಹುಳಿಯನ್ನು ಸಹ ತುಂಬಾ ಜನ ಕೇಳಿದ್ರು ಹೇಗೆ ಮಾಡೋದು ಅಂತ ಹಾಗಾಗಿ ಈ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿ ಇರುತ್ತೆ ಇದಕ್ಕೆ ಬೇಳೆಯನ್ನು ಹಾಕುವಂತ ಅಗತ್ಯ ಇಲ್ಲ ಬೇಳೆ ಇಲ್ಲದೇನೂ ಸಹ ಹುಳಿಯನ್ನು ತುಂಬ ರುಚಿಯಾಗಿ ಮಾಡ್ಬೋದು ಈ ರೆಸಿಪಿಯನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡೋದಕ್ಕೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ನಲ್ಲಿ ಸಂತೃಪ್ತಿ ಕಿಚನ್ನ ಲೈಕ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಮೂರು ಬದನೆಕಾಯಿಯನ್ನು ತೊಗೊಂಡಿದ್ದೀನಿ ಮಟ್ಟುಗುಳ್ಳ ಅಥವಾ ಗುಳ್ಳ ಅಂತ ಹೇಳ್ತಾರೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿಕೊಳ್ಳೋಣ ಹೋಳಿಗೆ ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳಾದರೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಇಷ್ಟು ದೊಡ್ಡ ಹೋಳನ್ನು ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟರ್ನಷ್ಟು ನೀರನ್ನು ಇದ್ದೀನಿ ಹೋಳು ಮುಳುಗಬೇಕು ಬೇಯಬೇಕು ಅಷ್ಟಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಅನ್ನುವಾಗ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಹಾಕ್ತೀನಿ ಇದೀನಿ ಹಾಗೆ ಒಂದು ಕಾಲ್ ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೀನಿ ಹೆಸರು ಹೇಳೋ ಹಾಗೆ ಇದು ಹಳದಿ ಹುಳಿ ಆಗಿರೋದರಿಂದ ಹುಳಿ ಸಹ ಅರಿಶಿಣ ಬಣ್ಣವಾಗಿ ಇರುತ್ತೆ ಒಂದು ಕಾಲು ಚಮಚದಷ್ಟು ಇಂಗನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಒಂದು ಐದಾರು ಹಸಿ ಮೆಣಸನ್ನು ಉದ್ದುದ್ದವಾಗಿ ಸೀಲಿಟ್ಕೊಂಡಿದ್ದೆ ಹಸಿ ಮೆಣಸನ್ನು ಸಹ ಹಾಕ್ತಾ ಇದ್ದೀನಿ ಮತ್ತು ಒಂದು ಎರಡು ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಇದ್ದೀನಿ ಇಲ್ಲಿ ಖಾರ ಉಪ್ಪು ಹುಳಿ ಎಲ್ಲದನ್ನು ಹಾಕಿ ಸ್ವಲ್ಪ ಸಿಹಿಯನ್ನು ಸಹ ಹಾಕಬೇಕಾಗತ್ತೆ ಸೊ ನಾನು ಒಂದು ಚಮಚದಷ್ಟು ಬೆಲ್ಲವನ್ನು ಇದ್ದೀನಿ ನಾನು ತೊಗೊಂಡಿರೋದು ಜೋನಿ ಬೆಲ್ಲ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಅನ್ನುವಾಗ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಬದನೆಕಾಯಿ ಹೋಳುಗಳನ್ನೆಲ್ಲ ಇದಕ್ಕೆ ಹಾಕಬೇಕಾಗತ್ತೆ ಬದನೆಕಾಯಿ ಇದರಲ್ಲಿ ಚೆನ್ನಾಗಿ ಬೇಯಬೇಕು ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಹಿಡಿದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಖಾರ ಇದಕ್ಕೆ ಮುಂದಾಗಿ ಇರಬೇಕು ಆವಾಗ ಹುಳಿ ತುಂಬ ರುಚಿಯಾಗಿ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಹಸಿ ಮೆಣಸನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಸಣ್ಣ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತ ಏನು ಹೇಳ್ತಾರೆ ಅದು ಇದ್ದರೆ ನೀವು ಅದನ್ನು ಸಹ ಹಾಕ್ಕೊಳ್ಬೋದು ಇಲ್ಲಾಂದರೆ ತುಂಬ ಖಾರ ಇರುವಂಥ ಮೆಣಸಿನಕಾಯಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ಇಲ್ಲಿ ಬದನೆಕಾಯಿ ಮೆತ್ತಿಗೆ ಬೇಯಬೇಕು ನಾನೀಗ ಒಂದು ಚಮಚದಷ್ಟು ತೆಂಗಿನೆಣ್ಣೆಯನ್ನು ತೆಂಗಿನ ಎಣ್ಣೆನ ಯೂಸ್ ಮಾಡದೇ ಇರೋರು ಸ್ಕಿಪ್ ಮಾಡ್ಬೋದು ಆದರೆ ಇದು ಎಣ್ಣೆ ಪರಿಮಳ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ತೆಂಗಿನೆಣ್ಣೆ ಹಾಕಿದ್ರೆ ಈಗ ಇದಕ್ಕೆ ಮಸಾಲೆಯನ್ನು ಮಾಡ್ಕೊಳ್ಳೋಣ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ಕಾಲು ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಹಾಗೆ ಕಾಲು ಚಮಚದಷ್ಟು ಧನಿಯಾ ಬೀಜವನ್ನು ಹಾಕ್ತಾ ಇದ್ದೀನಿ ಇಷ್ಟೇ ಸಾಕಾಗುತ್ತೆ ತುಂಬ ಹಾಕ್ಕೊಳ್ಬೇಡಿ ಕಾಲು ಕಾಲು ಚಮಚದಷ್ಟು ಹಾಕೊಂಡ್ರೆ ಸಾಕು ಯಾವುದನ್ನು ಹುರಿಯೋ ಅಂತ ಅಗತ್ಯ ಇಲ್ಲ ಇಲ್ಲಿ ಹಸಿಯಾಗೆ ಇದನ್ನೆಲ್ಲ ರುಬ್ಬೇಕಾಗತ್ತೆ ಈಗ ಇದನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬದನೆಕಾಯಿ ಹೋಳು ನೋಡಿ ಈ ರೀತಿ ಮೆತ್ತ ಮೆತ್ತಿಗೆ ಬೆಂದಿದೆ ಈ ರೀತಿ ಬೆಂದ್ರೇ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕ್ರಂಚಿಯಾಗಿ ಇದ್ದರೆ ಏನಾಗುತ್ತೆ ಹೋಳು ಬೇರೆ ನೀರು ಬೇರೆಯಾಗಿ ಅದು ಚೆನ್ನಾಗಾಗೋದಿಲ್ಲ ಈ ರೀತಿ ಮೆತ್ತಗೆ ಬೆಂದ ಮೇಲೇ ನಾವು ರುಬ್ಬಿರೋಂತಹ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದ ಮೇಲೆ ನಾನು ರುಬ್ಬಿರುವಂತಹ ತೆಂಗಿನಕಾಯಿಯ ಮಿಶ್ರಣವನ್ನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ಸ್ವಲ್ಪ ನೀರು ಬೇಕಿದ್ರೆ ನೀವು ನೀರನ್ನು ಸಹ ಹಾಕ್ಕೊಳ್ಬೋದು ಈ ಹುಳಿ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ತುಂಬ ತೆಳವು ಮಾಡ್ಕೊಳ್ಬೇಡಿ ಅದಷ್ಟು ಚೆನ್ನಾಗಿರೋದಿಲ್ಲ ನಾನು ಸ್ವಲ್ಪ ಮಿಕ್ಸಿ ಜಾರ್ಗೂ ನೀರನ್ನ ಹಾಕಿ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ಬದನೆಕಾಯಿನ ಬೇಯಿಸುವಾಗೂ ಸಹ ನಾನು ಉಪ್ಪನ್ನು ಹಾಕಿದ್ದೆ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಆಗಲೇ ಹೇಳಿದಾಗೆ ಇದಕ್ಕೆ ಖಾರ ಮುಂದಾಗಿರಬೇಕು ಮತ್ತು ಇದು ಒಂದು ಒಳ್ಳೆಯ ಇಂಗಿನ ಪರಿಮಳ ಆಗಬೇಕು ಪರಿಮಳ ಇರುವಂತಹ ಇಂಗನ್ನ ಯೂಸ್ ಮಾಡಿ ಇದರಲ್ಲಿ ಮೇನು ಇಂಗಿನ ಇಂಗು ಮತ್ತು ತೆಂಗಿನೆಣ್ಣೆಯ ಒಗ್ಗರಣೆ ನಾವು ಮತ್ತೆ ಊಟ ಮಾಡುವಾಗ ಮೇಲಿನ ತೆಂಗಿನೆಣ್ಣೆಯನ್ನು ಹಾಕಿಕೊಂಡು ಊಟ ಮಾಡೋದು ರೂಢಿ ಈಗ ನಾನು ಇದಕ್ಕೊಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ಇಲ್ಲಿ ಏನೂ ಹಾಕ್ತಾ ಇಲ್ಲ ಜಸ್ಟ್ ತೆಂಗಿನೆಣ್ಣೆಯನ್ನು ಬಿಸಿ ಮಾಡಿಬಿಟ್ಟು ಮತ್ತೆ ಒಂದು ಕಾಲು ಚಮಚದಷ್ಟು ಇಂಗನ್ನು ನಾನು ಇದರಲ್ಲಿ ಹಾಕಿ ಇಂಗನ್ನು ತೆಂಗಿನೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇಂಗಿನ ಒಗ್ಗರಣೆಯನ್ನು ಇದ್ದೀನಿ ಇಲ್ಲಿ ನಾವು ಸಾಸಿವೆನಾಗಲಿ ಜೀರಿಗೆ ಉದ್ದಿನಬೇಳೆ ಅದನ್ನೆಲ್ಲ ಈ ಹುಳಿಗೆ ನಾವು ಯೂಸ್ ಮಾಡೋದಿಲ್ಲ ಜಸ್ಟ್ ಇಷ್ಟೇ ಇಂಗಿನ ಪರಿಮಳನೇ ಇಲ್ಲಿ ಮೇಯ್ನ್ ಆಗುತ್ತೆ ಹಾಗೆ ತೆಂಗಿನೆಣ್ಣೆಯ ಪರಿಮಳ ತೆಂಗಿನೆಣ್ಣೆ ಯೂಸ್ ಮಾಡದೇ ಇರೋನು ನೀವು ಅಡುಗೆಗೆ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಆ ಎಣ್ಣೆಯನ್ನು ಹಾಕ್ಕೊಳ್ಬೋದು ನೋಡಿ ಘಮ ಅಂತ ಇರುವಂತಹ ಗುಳ್ಳ ಬದನೆಕಾಯಿಯ ಹಳದಿ ಹುಳಿ ತಯಾರಾಗೇ ಬಿಡ್ತು ಇದನ್ನು ನೀವು ಬಿಸಿ ಬಿಸಿ ಅನ್ನ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಚಪಾತಿ ಜೊತೆ ಸಹ ಸರ್ವ್ ಮಾಡ್ಬೋದು ಆದರೆ ಇದು ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ ಆಗಲೇ ಹೇಳಿದಾಗೆ ಊಟ ಮಾಡುವಾಗ ಮತ್ತೆ ಮೇಲಿನಿಂದ ಒಂದು ಚಮಚ ತೆಂಗಿನೆಣ್ಣೆ ಹಾಕಿ ಊಟ ಮಾಡೋದು ನಮ್ಮಲ್ಲಿ ರೂಢಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾಮೂಲಿ ಬದನೆಕಾಯಿ ಹುಳಿನೆಲ್ಲ ಮಾಡಿಕೊಂಡು ಬೋರ್ ಆಗಿರೋರು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಈ ಈ ಸಲ ಗುಳ್ಳ ಬದನೆಕಾಯಿಯನ್ನು ತಂದು ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು